ಇಲ್ಲ. ಈಗ ಎಷ್ಟು ಹೊಡಿತಾ ಇದ್ರೆ ಸರ್, ಅದು ಎಲ್ಲೋ ಕಂಪಲ್ಸರಿ ಎಲ್ಲೋ ಟು ರೆಡ್ ಅದು ನೀ ಕಂಫರ್ಟ್ ಸರ್. ಬಟ್ ಈಡಾ ಪ್ಲಾನಲ್ಲಿ ಏನು ಬರ್ತಾ ಇದೆ ಅಂದ್ರೆ ಇಲ್ಲಿ ಫ್ರೀ ಲಿಫ್ಟ್ ಬರುತ್ತೆ. ಹಿಂಗಿದೆ ಅಲ್ಲ ರೋಡು, ಹಿಂಗೆ ಇಲ್ಲಿ ಶಿಡ್ಲಘಟ್ಟ ಸರ್ಕಲಲ್ಲಿ ಹಿಂಗೊಂದು ಕಟ್ಟಿಂಗ್ ಹಿಂಗೊಂದು ಕಟ್ಟಿಂಗ್ ಆಗುತ್ತೆ. ಮೋಸ್ಟ್ಲಿ ಇಲ್ಲಿಂದ ಸ್ವಲ್ಪ ಅಗಲ ಮಾಡ್ಕೊಂಡ್ಬಂದು ಫ್ರೀ ಲೆಫ್ಟ್ ಕೊಡ್ತಾರೆ. ಈಗ ಇಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಬಂದರೆ ಅದು ಸ್ಲೈಟ್ ಲೆಫ್ಟ್ ಬೊಲ್ಟ್ ಹೋಗ್ಬೇಕು, ಆ ಥರ ಮಾಡಿದ್ದಾರೆ ಪ್ಲ್ಯಾನ್. ಒಂದ್ಸಲ ಅವ್ರನ್ನ ಮಾತಾಡ್ತೀವಿ ನೋಡೋಣ ಏನಾಗ. ಈಗ ಆ ಎಡಬ್ಲ್ಯೂ ಅವರು ಇವತ್ತಿಲ್ಲ, ಶಾಸಕರು ಮಾತಾಡಿದ್ರು, ಮಂತ್ರಿಗಳು ಇವ್ರಿಗೂ ಕೂತ್ಕೊಂಡು ಡ್ರಾಯಿಂಗ್ ತರಿಸಿ ನಿಮಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಏನು ಅವಕಾಶ ಇದೆ ಅಷ್ಟು ಮಾಡ್ತೀವಿ. ಇದು ನ್ಯಾಷನಲ್ ಹೈವೇ ಮೂರು ಅಂದ್ರೆ ನೀವು ಎಲ್ಲೋವರೆಗೂ ಹೊಡಿತೀವಿ. ಮುಂದೆ ಇಲ್ಲಿ ಕಡಿಮೆ ಇದೆ, ಸ್ವಲ್ಪ ಜಾಗ ಇದೆ, ಇನ್ನೊಂದು ಅಂಗಡಿ ತೋರಿಸ್ತೀನಿ. ಯಾವ ತರ ಒಂದು ಹತ್ತು ಅಂಗಡಿ ಇದೆ ಸರ್. ಒಂದು ಅಡಿನೂ ಒಂದು ಇಂಚು ತೆಗಿಲ್ಲ ಸರ್, ಯಾವ್ದು ಬೇಕಾಗಲ್ಲ ಸರ್. ನಾವು ಈಗ ಏನಾದರೂ ತುಂಬ ಲಾಸ್ಟ್ ಈಸ್ ದ ನರ್ಸಿಂಗ್ ಹೋಮ್ ಕ್ಲೋಸ್ ಮಾಡಿದ್ವಿ. ಸಿವಿಲ್ ಬಸ್ ಸ್ಟ್ಯಾಂಡ್ ಇಂದ ನಾವು ಈ ಕಡೆ ಮಾಡಿಲ್ಲ. ನಾವು ಜಂಕ್ಷನ್, ಲೇಸರ್ ಜಂಕ್ಷನ್ ಇದೆ, ಎರಡು ನ್ಯಾಷನಲ್ ಹೈವೇ ಇಂಟರ್ಸೆಕ್ಟ್ ಆಗ್ತಾ ಇದೆ, ಲಾಟ್ ಆಫ್ ಕಾನ್ಫ್ಲಿಕ್ಟ್ ಇರುತ್ತೆ. ಅಂಡರ್ ಪಿಡಬ್ಲ್ಯೂ ಲಿಮಿಟ್ಸ್ ಹೈವೇ ಬೈಪಾಸ್ ಆದ್ಮೇಲೆ ಅಲ್ಲ, ಇದು ಏನಿದೆ ಅದು ಟ್ರಾನ್ಸ್ಪರೆನ್ಸಿ ಇರಲಿ. ನಾನು ಹೇಳೋದು ಸುಮ್ಮನೆ ಜಂಕ್ ನಮಸ್ಕಾರ. ಅದೇ ಕಾ ತಗ್ಜಾರೆ ಫಸ್ಟಲ್ಲ ಬಂದೆ ಪಾರ್ಟಿ ಇಲ್ಲ ಹಾಕಿದ್ರು ಮತ್ತೆ ಅಲ್ಲ ಮತ್ತೆ ಇದು ಒಂದು ವಾರ ಮುಂಚೆ ಎರಡು ದಿನ ಆಗಲ್ಲ ನೀವೆಲ್ಲ ಎತ್ಕೊಂಡು ಸರ್. ಈಗ ಒಂದು ಸರ್ ಅಕ್ಕ ಅಲ್ಲಿವರೆಗೂ ಆಗೋಗ್ಲಿ ಫಸ್ಟ್ ಕೊನೆಯದಲ್ಲಿ ಡೆವಲಪ್ ಮಾಡೋಕೆ ನೋಡಿ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಒಂದಿದೆ ಆ ಕಡೆ ರೋಡ್ಗೆ ಆ ಕಡೆ ಸಿಗ್ತದೆ. ಇವ್ರಿಗೇನು ಅನುಕೂಲ ಮಾಡಿ ಅವರು ಜೀವನ ನಡೀತದೆ. ಯಾಕಂದ್ರೆ ಆ ಹೂವು ಎಲ್ಲರಿಗೂ ಬೇಕಾಗಿರೋದು, ಪೂಜೆ ಮಾಡೋಕ್ಕೆ ಪ್ರತಿಯೊಂದಕ್ಕೂ ನಮ್ಗೆ ಹೂವು ಬೇಕು ಎಲ್ಲರಿಗೂ. ಅದು ಅನುಕೂಲ ಮಾಡ್ಕೊಡಿ ಅಷ್ಟೇ. ಇಲ್ಲ ಇಲ್ಲ ಅನುಕೂಲ ಮಾಡ್ಕೊಂಡ್ರೆ ನಮ್ಮ ಸಾಹೇಬರು ಕರ್ಕೊಂಡು ಅಂಗಡಿ ಹಿಂದ್ಗಡೆ ಬರುತ್ತೆ ಅಷ್ಟೇ. ಈಗೇನದು ಕೆಲಸ ಸರ್ ಅಕಸ್ಮಾತ್ ಇವ್ರು ತೆಗೆಸಿದ್ಮೇಲೆ ಈ ವರ್ಕ್ ಮುಗಿಯಕ್ಕೆ ಎಷ್ಟು ದಿನ ಬೇಕು? ಈಗ ಟೂ ಮಂತ್ಸ್ ಇವ್ರನ್ನ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು ಅಕ್ಕ. ಈಗ ತೆಗೆದ್ಮೇಲೆ ಎರಡು ತಿಂಗಳು ಬೇಕಣ್ಣ, ಆವಾಗ ಅಲ್ಲೆಲ್ಲ ಅದು ರೆಡಿ ಆಗಿದ ತಕ್ಷಣ ಅಲ್ಲಿ ಹಿಂದ್ಗಡೆ ಏನ